ಹಲೋ. ಹಲೋ ಸರ್, ನಮಸ್ತೆ ಗುರುಗಳೇ. ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ಸರ್, ನಾನು ಚಿತ್ರದುರ್ಗದಿಂದ ಮಾತಾಡ್ತಾ ಇರೋದು. ಸರ್ ಸರ್ ನಿಮ್ಮನ್ನ ಜೊತೆ ಮಾತಾಡಕ್ಕೆ ಈಗ ನಮ್ಮ ಕಾಲ್ ರಿಸೀವ್ ಮಾಡಿದ್ದೆ. ನನಗೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಮಾತಾಡಿದ್ದು. ಬಹಳ ದಿನದಿಂದ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಸರ್. ಥ್ಯಾಂಕ್ ಯು ಬಂಗಾರು. ಸರ್, ನೀವು ನಿಜವಾಗ್ಲು ನೀವು ನನಗೆ ಈ ಸಂದರ್ಭದಲ್ಲಿ ನಾನು ಏನ್ ಮಾತಾಡ್ಬೇಕಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ನಿಮ್ಮ ಹತ್ರ ನೀವು ಎಲ್ಲಾ ನಾನು ಎಲ್ಲಾರ್ಗು ಮಾರ್ಗದರ್ಶನ ಮಾಡೋದು ನಮ್ಗೂ ಒಂದ್ ಸ್ವಲ್ಪ ತುಂಬಾ ಇಷ್ಟ ಆಗಿದೆ ಸರ್. ನಮ್ಮಲ್ಲಿ ಕೆಲವು ನಾವೇ ಬದಲಾಯಿಸ್ಕೊಳಕ್ಕೆ ಆಗದೆ ಇರೋದ ಅದು ತಪ್ಪು ಅಂತ ಗೊತ್ತಿದ್ದು ಅದರಲ್ಲೇ ನಾವು ಮುಳುಗಿ 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 ಮತ್ತೆ ಮತ್ತೆ ನಮ್ಗೆ ಅದನ್ನ ನೆಗೆಟಿವ್ ಎನರ್ಜಿನ ನಮ್ಮಿಂದ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗದೆ ಎಷ್ಟೋ ಸಲಿ ನಾವೇ ಎಡವಟ್ಟೆಲ್ಲ ತಪ್ಪೆಲ್ಲ ಮಾಡ್ಕೊಂಡು ಮತ್ತೆ ಅದನ್ನ ಸರಿ ಮಾಡ್ಕೊಳಕ್ಕೆ ಬಹಳ ಟೈಮ್ ತಗೊಂಡು ಅದರಲ್ಲೇ ಇದು ಆಗ್ತಾ ಇದೆ ಸರ್. ಅದಕ್ಕೆ ನಿಮ್ಮ ಸಪೋರ್ಟಿನೆಸ್ ಬೇಕೇ ಬೇಕು ಸರ್. ನನ್ನಂತರ ಸಾವಿರಾರು ಜನ ಇದ್ದಾರೆ ಸರ್, ನಿಮ್ಮನ್ನ ತೆಗಳಾರು ಕೆಲವೇ ಕೆಲವು ಮಂದಿ ಅಂದ್ರೆ ನಿಮ್ಮನ್ನ ಆರಾಧ ಸರು, ನಿಮ್ಮನ್ನ ಪೂಜಿಸೋರು ಕೋಟ್ಯಾಂತರ ಜನ ಇದ್ದಾರೆ ಸರ್. ಆದ್ರೆ ನಿಮ್ಮ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ಗೊತ್ತಿರಲ್ಲ ಕೆಲವರಿಗೆ, ಅದು ಈಗ ಗೊತ್ತಾಗ್ತಾ ಇದೆ ಸರ್. ಅದು ಸರ್ ಬೇಜಾರಾಯ್ತಾ ಸರ್ ಮಾತಾಡ್ತಾ ಇರೋದು? ಇಲ್ಲ ಬಂಗಾರು, ದೇವರೇ ಕೆಳಗಡೆ ಬಂದು ಮಾತಾಡ್ದಂಗೆ ಫೀಲ್ ಆಗ್ತಿದೆ ನನಗೆ. ಇಲ್ಲ ಸರ್, ನಿಮ್ ಪಾದ ನನ್ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಸರ್ ನನಗೆ. ಆದ್ರೆ ಅಲ್ಲಿಗೆ ಬರಕ್ಕೆ ನನಗೆ ಆಗ್ತಾ ಇಲ್ಲ ಸರ್. ನಾನು ಇಲ್ಲಿಂದಲೇ ನಿಮ್ಗೆ ನಮಸ್ಕಾರ ಮಾಡ್ತೀನಿ ಸರ್. ನನಗೆ ಆ ರೀತಿ ಅಹಂಕಾರ ಬರೋದೇ ಬೇಡ. ಅಹೋರಾತ್ರನಿಗೆ ನಿಮ್ಮ ಪಾದಗಳನ್ನ ತಲೆಯ ಮೇಲೆ. ಅಯ್ಯೋ ಸರ್ 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 ಅಯ್ಯೋ ಸರ್ ಸರ್ ಏನ್ ಸರ್ ನೀವು ನಮ್ಮಂತ ಈ ತರ ಮಾತಾಡ್ಬೇಡಿ ಸರ್. ನೀವು ಸರ್ ನೀವು ನೀವೆಲ್ಲ ಮಕ್ಕಳು, ಮಕ್ಕಳನ್ನ ಎದೆ ಮೇಲೆ ತಲೆ ಮೇಲೆ ಓಡಾಡಿಸ್ಕೊಳತ್ತೆ ಜನ. ನೀವೆಲ್ಲ ನಮ್ಮ ಮೈ ಮೇಲೆ ಓಡಾಡಿದ್ರೆ ಖುಷಿ ಆಗುತ್ತೋ? ನೀವ್ಯಾಕೋ ಹಿಂಗೆಲ್ಲ ಮಾತಾಡ್ತೀರಿ? ಇಲ್ಲ ಸರ್ ಸರ್ ನೀವು ಈಗ ಸರ್ ಸ್ವಲ್ಪ ನಾನು ಸ್ವಲ್ಪ ಫ್ರೀ ಮೈಂಡ್ ಇಂದ ಒಂದ್ 2 ನಿಮಿಷ ಮಾತಾಡ್ತೀನಿ, ನಿಮಗೆ ಬೇಜಾರಾಗಲ್ಲ ಅಂದ್ರೆ. ಯಾಕೆಂದ್ರೆ ಬಹಳ ಕಾಲಗಳು ನಿಮ್ಮ ಹತ್ರ ಬರ್ತಾ ಇದೆ, ನಾವು ಹೊಗಳೋದು ಸಹ ನಿಮ್ಗೆ ಒಂದ್ ಸ್ವಲ್ಪ ಬೇಜಾರ ಅನಿಸ್ತಾ ಇರುತ್ತೆ ಒಂದ್ ಟೈಮು. ಅದರಿಂದ ನೀವು ಬೇಜಾರ ಮಾಡ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ನಾವು ಸ್ವಲ್ಪ ಫ್ರೀ ಮೈಂಡ್ ತಗೊಂಡು ಒಂದ್ 2 ನಿಮಿಷ ಮಾತಾಡ್ಬೋದ ಸರ್? ಆರಾಮಾಗಿ. ಅಲ್ಲ ಸರ್, ಇದು ಏನು ಸರ್ ತಪ್ಪು ಅಂತ ಗೊತ್ತಿದ್ದು ಕೆಲವು ಜನ ಅದು ಮಾತಾಡ್ತಾರೆ ಸರ್. ಅದು ಏನಾಗ್ತಾ ಇದೆ ಅದಕ್ಕೆಲ್ಲ ನಾನು ನಿಮಗೆ ಹೇಳೋವಷ್ಟು ಏನಿಲ್ಲ ಸರ್. ಆದ್ರೂ ಹೇಳ್ತಾ ಇದ್ದೇನೆ, ದೇವರು ನಮ್ಮ ನಮ್ಮ ಒಂದು ಶಿವನೇ ನಿಮಗೆ ನೋಡು ನಮ್ಮ ಭಕ್ತ ಯಾವ ತರ ಇದ್ದಾನೆ ಅಂತ ಜನಗಳಿಗೆ ತೋರಿಸ್ಕೊಡೋ ತರ ಇದೆ ಸರ್ ಈ ಒಂದು ಸಿಚುವೇಶನ್. ನೀವು ಸಾಧ್ಯ ಆದ್ರೆ ಅವನ್ನ ತಡೀರಿ ಅನ್ನೋ ತರ ಫೀಲ್ ಆಗ್ತಾ ಇದೆ ಸರ್ ನನಗೆ. ನೋಡಿ ಯಾವ ಎಲ್ಲದಕ್ಕೂ ಸಿದ್ಧ ಆಗಿದ್ದಾರೆ ಅನ್ನೋ ಯಾರೋ ಸ್ವಲ್ಪ ಜನ ಬುದ್ಧಿ ಇಲ್ಲವರು ಚೀಪ್ ಮಟ್ಟದಲ್ಲಿ ಥಿಂಕ್ ಮಾಡೋರು ಆಕಾಶ ನೋಡ್ಕೊಂಡು ಮೇಲಕ್ಕೆ ಉಗಿಯೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಯಾರು ಅದು ಮತ್ತೆ ಅವ್ರಿಗೇನೆ ರಿಟರ್ನ್ ಬೀಳುತ್ತೆ ಅನ್ನೋದು ಅವ್ರಿಗೆ ಇದಿಲ್ದಲೆ ಆ ತರ ಮಾಡ್ತಾರೆ ಸರ್. ಅದನ್ನ ಯಾವತ್ತು ನಿಮ್ಗೆ ತಾಗಕ್ ಸಾಧ್ಯನೇ ಇಲ್ಲ ಸರ್ ಅದು. ಥ್ಯಾಂಕ್ಸ್ ಬಂಗಾರ, ನಿನ್ ಪ್ರೀತಿ ಇದೆಯಲ್ಲ ಸರ್ ದೊಡ್ಡ ರಕ್ಷಾ ಕವಚ ಇನ್ನೊಂದಿಲ್ವೋ? ಇಲ್ಲ ಸರ್, ನಿಮ್ ನಿಜವಾಗ್ಲು ನಾನು ಎಷ್ಟೋ ಸಲಿ ನಿಮ್ಮ ಹತ್ರ ಮಾತಾಡ್ಬೇಕು ಎಷ್ಟೋ ಪ್ರಾಬ್ಲಮ್ಗಳಿಗೆ ನಿಮ್ಮ ಒಂದ್ ಸಣ್ಣ ಮಾತು ಒಂದು ಸಣ್ಣ ಒಂದು ಏನೋ ಮಾರ್ಗದರ್ಶನ ಅದು ಎಷ್ಟೋ ಕೋಟಿ ಕಷ್ಟನೇ ಇದ್ರು ಹಂಗೆ ಸೈಡ್ ಆಗಿ ಮಾಡ್ಬಿಡುತ್ತೆ ಸರ್. ಅದು ಅಂತ ವ್ಯಕ್ತಿತ್ವ ಸರ್ ನಿಮ್ದು. ನಿಮ್ಮ ಅಪರೂಪದ ವ್ಯಕ್ತಿತ್ವ ಕೋಟಿಗೆ ಒಬ್ರಿಗೆ ಮಾತ್ರ ಇಷ್ಟೊಂದು ತಾಳ್ಮೆ, ಇಷ್ಟೊಂದು ವಿದ್ಯೆ, ಇಷ್ಟೊಂದು ಜ್ಞಾನ ಇರೋದು ಸರ್ ಎಲ್ಲರಿಗೂ ಇದು ಸಾಧ್ಯನೇ ಆಗಲ್ಲ ಸರ್. ಇಷ್ಟೊಂದು ಜ್ಞಾನ ತುಂಬಾ ಜನಕ್ಕಿರುತ್ತೆ, ತಾಳ್ಮೆ ಮಾತ್ರ ಎಲ್ಲರಿಗೂ ಇರೋಕ್ ಸಾಧ್ಯ ಇಲ್ಲ ಸರ್. ಇಲ್ಲ, ತಾಳ್ಮೆಗಿಂತ ತಪಸ್ಸಿಲ್ಲ. ಹೌದು ಸರ್. ಸರ್ ನಿಮ್ ಜೊತೆ ಮಾತಾಡ್ತಾ ಇರೋದು ನನಗೆ ದೇವ್ರ ಹತ್ರ ಮಾತಾಡಿದಷ್ಟು ಫೀಲ್ ಆಗ್ತಾ ಇದೆ ಸರ್. ನನಗೆ ನಿಜ ಹೇಳ್ಬೇಕಂದ್ರೆ ದೇವ್ರ ಹತ್ರ ಹೋದ್ರೆ ಕೈ ಮುಗಿತೀವಿ, ನಮಸ್ಕಾರ ಮಾಡ್ತೀವಿ, ಅದು ಎಲ್ಲ ಹೇಳ್ಕೊಳ್ತೀವಿ, ಮತ್ತೆ ಏನು ನಮ್ಗೆ ರಿಟರ್ನ್ ಅದು ಸಜೆಷನ್ ಏನು ಸಿಗಲ್ಲ ಸರ್. ಹಂಗೆ ನಾವು ಬಂದ್ಬಿಡ್ತೀವಿ ಎಲ್ಲ ಭಾರ ಹಾಕ್ಬಿಟ್ಟು. ಆದ್ರೆ ನೀವು ಒಂದ್ ಸಜೆಷನ್ ಕೊಡ್ತಿರಲ್ಲ ಸರ್, ಅದಕ್ಕಿಂತ ಒಂದು ಮತ್ತೊಂದು ದೇವ್ರು ನಿಮ್ಮನ್ನ ಅವ್ರು ನಾನು ಎಲ್ಲಾ ಕಡೆ ಇರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಿಮ್ಮಂತವ್ರನ್ನ ದೇವ್ರು ಬಿಟ್ಟಿದ್ದಾರೆ ಸರ್ ಭೂಮಿಗೆ ಅನ್ನಿಸ್ತಾ ಇದೆ ಸರ್ ನನಗೆ. ಸಾಕು, ಅವ್ರ ಹತ್ರ ನೀನು ಬೈತಾ ಇದೀಯ, ಇರ್ಲಿ
ಇಲ್ಲ ಸರ್ ಇಲ್ಲ ಸರ್, ನನಗೆ ಹಂಗ ಅನಿಸ್ತಾ ಇದೆ. ನನ್ ಆನೆಸ್ಟ್ ಆಗಿ ನನ್ ಮನ್ಸಿಗೆ ಏನ್ ತೋರಿಸ್ತಾ ಇದೆ ಈಗ ಅಷ್ಟೇ ಹೇಳ್ತಾ ಇದೀನಿ ಸರ್. ಅದು ಸತ್ಯನೇ, 100% ಅದು ಸತ್ಯನೇ ಸರ್. ಯಾರು ಏನೇ ಹೇಳಿ ಸರ್, ನಿಮ್ ಏನ್ ಸರ್ ನಿಮ್ಗೆ ಯಾರು ಸರ್ ಈ ತರ ಬುದ್ಧಿ ಇಲ್ದವ್ರು ಮಾತಾಡ್ತಾ ಇದಾರ ಅಂತ ನೀವ್ ಯಾವತ್ತು ತಲೆನೇ ಕೆಡ್ಸ್ಕೊಬೇಡಿ ಸರ್. ನೀವು ಇದೊಂದು ವಿಷಯ, ಇದೊಂದು ವಿಷಯ ಅಷ್ಟೇ ಸರ್, ನಿಮ್ಮ ಹೋರಾಟದಲ್ಲಿ ಒಂದು ಚಿಕ್ಕ ಭಾಗ ಅಷ್ಟೇ ಸರ್. ನಿಮ್ಮ ಮಾರ್ಗದರ್ಶನ ಒಂದು ಒಂದು ಹನಿ ಬಿದ್ರೂ ಸಹ, ಆಕಾಶದಿಂದ ಒಂದು ಹನಿ ಬಿದ್ರು ಸಹ ಎಷ್ಟೋ ಬೆಳೆ ಭೂಮಿ ಹಸಿರಾಗುತ್ತಲ್ಲ ಸರ್. ಆ ತರ ನಿಮ್ಮ ಒಂದು ಸಣ್ಣ ಹನಿ ಸರ್ ಇದೆಲ್ಲ ಒಂದು ಈ ಒಂದು ಹೋರಾಟದ ಆದ್ರೆ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದು ನೀವು ತುರ್ತಕ್ಕಂತ ಒಂದು ಜ್ಞಾನದ ಮಳೆ ಇದೆಯಲ್ಲ ಸರ್. ಅದು ನಿನಗೆ ಒಂದು ಟಾಸ್ಕ್ ಕೊಡ್ತೀನಿ. ಹೌದು ಸರ್, ಈ ಪ್ರೀತಿ ಇದೆ ನಿನಗೆ, ಆದ್ರೆ ಈ ಹೊಗಳೋದ್ ಬೇಡ. ಹಂಗೆ ಮಾತಾಡ ನೋಡೋಣ, ಹಂಗೆ ಮಾತಾಡೋಣ ಸರ್. ಹಾ, ಹೊಗಳೋದ್ ಬಿಟ್ಟು ಮಾತಾಡು. ಅವ್ರ ಹತ್ರ ನನ್ನ ಅವ್ರ ಹತ್ರ ಅಂತ ಕರಿ. ಅಯ್ಯೋ ಸರ್, ಹಂಗೆಲ್ಲ ಮಾತಾಡಕ್ಕಾಗಲ್ಲ. ನಾನು ಗೌರವ ಕೊಡ್ಲೇಬೇಕಾಗಿರೋದು ನನ್ ಕರ್ತವ್ಯ ಸರ್, ನಾನು ಕೊಟ್ಟೆ ಕೊಡ್ತೀನಿ. ಅದು ಆಯ್ತು, ಇದನ್ನ ಹೇಳು ನಾನು ಅಂತ ಹೇಳು. ಹೇಳ್ಕೊಟ್ಟಂಗ ಹೇಳು. ಆಯ್ತು ಸರ್, ಹೇಳಿ ಸರ್. ನಾನು ನನ್ನ ಸುತ್ತಮುತ್ತ ಇರುವ ನನ್ನ ಕಣ್ಣಿಗೆ ಕಾಣುವಂತಹ ಒಂಬೈನೂರು ಎಕರೆಯಲ್ಲಿ ಇರುವ ಗಿಡ ಮರ ಪ್ರಾಣಿ ಪಕ್ಷಿ ಇವೆಲ್ಲವುಗಳ ಜವಾಬ್ದಾರಿ ಹೊಂದಿದ್ದೇನೆ. ನನ್ನ ಕಣ್ಣಿಗೆ ಕಂಡ ಪ್ರತಿಯೊಂದರ ನೋವನ್ನು ಸ್ಪಂದಿಸಿ ಅವುಗಳಿಗೆ ಉಪಕರಿಸುತ್ತೇನೆ. ಇದು ನನ್ನ ಧ್ಯೇಯ. ಇದನ್ನು ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನನ್ನ ಪೂರ್ವಜರನ್ನು ಸ್ಮರಿಸಿ ಹೇಳುತ್ತಿದ್ದೇನೆ. ಓಕೆ, ಇವತ್ತಿಂದ ನೀನು ಈ ಪ್ರತಿಜ್ಞೆ ಮಾಡಿದ್ಯಾ, ನಿನ್ನ ಸುತ್ತಮುತ್ತಲು ಇರೋ ಮರ ಗಿಡ ರಕ್ಷಣೆ ಮಾಡು. ಅದೇ ನೀನು ಜಗತ್ತಿಗೆ ಮಾಡ್ತಾ ಇರೋ ಉಪಕಾರ ಬಿಡು. ಪ್ರತಿಯೊಬ್ಬರು ಈ ರೀತಿ ಮಾಡಿದ್ದಾರೆ ಅಂದ್ರೆ ನಮ್ಮ ದೇಶ, ನಮ್ಮ ರಾಜ್ಯ ಇದೆಯಲ್ಲ ಬರೀ ಕರ್ನಾಟಕ ಪೂರಾ ದೇಶಕ್ಕೆ ಅನ್ನ ಕೊಡ್ಬೋದು. ಇವತ್ತು ಜಪಾನ್ ಬೇಕಾದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ವೆಂಟಿಲೇಟರ್ ತಯಾರು ಮಾಡಿ ಕೊಡೋ ಶಕ್ತಿ ಇದೆ. ಚಿಕ್ಕ ದೇಶ ಕರ್ನಾಟಕದಷ್ಟಿದೆ. ಅಂತ ಕರ್ನಾಟಕ ಪೂರಾ ಭಾರತ ದೇಶ ಸಾಕ್ಬೋದು. ಹೀಗಿರುವಾಗ ನಾವು ಕರ್ನಾಟಕ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನಾವು ಯುವಕರೆಲ್ಲ, ನೀನ್ ಇವಾಗ ಮಾಡಿದ್ಯಲ್ಲ ಈ ಪ್ರತಿಜ್ಞೆ ಎಲ್ಲಾರು ಮಾಡಿ ಮುಂದುವರೆದ್ರೆ ಸಾಕು ಬಂಗಾರು. ಓಕೆ ಸರ್. ಸರ್ ಹಲೋ ಹೇಳು ಸರ್. ಸರ್ ನಾವು ಎಷ್ಟೋ ಮುಂದುವರಿಬೇಕು ಅಂತ ನಮ್ಮಲ್ಲೂ ಆಸಕ್ತಿ ಇರುತ್ತೆ, ಆಸೆ ಇರುತ್ತೆ ಸರ್. ಆದ್ರೆ ಕೆಲವೊಂದು ವಿಷಯಗಳಿಗೆ ನಾವು ಕೈ ಹಾಕ್ದಾಗ ಅದರಲ್ಲಿ ನೆಗೆಟಿವ್ ಥಿಂಕಿಂಗ್ ನಮ್ಮನ್ನ ಕಾಡ್ಬಿಟ್ಟು ಆ ಕೆಲಸನ ಅರ್ಧಕ್ಕೆ ಬಿಟ್ಬಿಡೋ ಹಾಗೆ ಮಾಡುತ್ತೆ ಸರ್ ಬಹಳಷ್ಟು ಸಲ. ಅದಕ್ಕೆ ನಾವು ಸಜೆಷನ್ ಅಂತ ಕೇಳ್ಕೊಂಡಾಗ ಯಾರು ನಮ್ಗೆ ನಾವೇ ಆ ಧೈರ್ಯ ತುಂಬಿಕೊಂಡು ನಾವೇ ಆ ಕೆಲಸಗಳನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಇದನ್ನ ಮತ್ತೆ ಒಂದ್ಸಲ ಜ್ಞಾಪಕ ಮಾಡ್ಕೋ, ಇವನ್ ಹೇಳಿದ್ದು ಅದನ್ನ ಮಾಡ್ತಾ ಹೋಗು ಸಾಕು. ಇನ್ನು ಬೇರೆ ದೇಶಭಕ್ತಿನೇ ಇಲ್ಲ ಇದಕ್ಕಿಂತ. ಓಕೆ ಓಕೆ ಸರ್. ಸರ್ ನಾನು ಇವತ್ತಿಂದ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಆಗ್ಲಿ ಎಂದು ನಾನು ಮುಂಚೆಯಿಂದಲೂ ಅಷ್ಟೇ ಸರ್, ಅವುಗಳಲ್ಲಿ ನಾನು ಯಾವ್ದೇ ಕೊಲ್ಲೋದು ಯಾವ ಅಧಿಕಾರ ಯಾರಿಗೂ ಇಲ್ಲ ಸರ್. ಅವಕ್ಕೆ ಬದುಕೊಂದು ಸ್ವಾತಂತ್ರ್ಯವನ್ನ ದೇವ್ರು ಕೊಟ್ಟಿದ್ದಾನೆ, ದೇವ್ರು ಸೃಷ್ಟಿ ಮಾಡಿದ್ದಾನೆ. ಅವು ಬದುಕಾಳ ಸ್ವಾತಂತ್ರ್ಯ ಇದೆ, ಅದು ಸ್ವಾತಂತ್ರ್ಯ ಕಿತ್ಕೊಳ್ಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ನಾನು ನಂಬಿದ್ದೀನಿ ಸರ್. ಆದ್ರೆ ಇನ್ಮುಂದೆಯಿಂದ ಅತಿ ಹೆಚ್ಚಾಗಿ ಅದನ್ನ ನೀವ್ ಹೇಳಿದ್ದನ್ನ ಪಾಲಿಸ್ತೀನಿ ಸರ್. ಓಕೆ ಬಂಗಾರ, ಇದು ಕರ್ನಾಟಕದ ಎಲ್ಲ ಯುವಕರು ಇದನ್ನ ಫಾಲೋ ಮಾಡಿದ್ರೆ ಪೂರಾ ಪ್ರಪಂಚ ನಮ್ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡದಾಗಿ ಬೆಳಿತೀವಿ. ಇದಕ್ಕೆ ನೀನು ಅನುಮತಿ ಕೊಟ್ರೆ ಈ ಮಾತುಗಳನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಬಂಗಾರು.
ಅಯ್ಯೋ ಸರ್, ನಾನು ಮಾತಾಡಿರೋದು ತೊಡ್ರ ತೊಡ್ರಾಗಿ ಮಾತಾಡಿದೀನಿ ಸರ್, ಅದೆಲ್ಲ ಜನಗಳಿಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ ಸರ್. ಅದಕ್ಕೋಸ್ಕರ ಅಲ್ಲ, ಈ ನಿನಗೆ ಹೇಳಿದ ಮಾತು ಅಹೋರಾತ್ರ ಪ್ರಪಂಚಕ್ಕೆಲ್ಲ ಹೇಳ್ಬೋದಲ್ಲೇನೋ, ಇಲ್ಲಾಂದ್ರೆ ನೋಡು ಪ್ರತಿಯೊಬ್ಬರಿಗೂ. ಹೌದ್ ಸರ್, ಹೌದ್ ಸರ್, ಹಂಗಿದ್ರೆ ಹಾಕಿ ಸರ್, ಹಂಗಿದ್ರೆ ಹಾಕಿ ಸರ್. ನಾನು ಮಾತಾಡಿರೋದು ಅಷ್ಟೊಂದು ಇಲ್ಲ ಸರ್, ನೀವ್ ಹೇಳಿರೋ ಒಂದು ತಿಳುವಳಿಕೆ ಅದು ಎಲ್ಲರಿಗೂ ಅರ್ಥ ಆಗ್ಬೇಕು, ಅದರಿಂದ ಹಾಕಿ ಸರ್, ದಯವಿಟ್ಟು ಹಾಕಿ ಸರ್. ಥ್ಯಾಂಕ್ ಯು ಬಂಗಟ, ಧನ್ಯವಾದ. ಅಹೋರಾತ್ರ ಸರ್, ಸರ್ ಒಂದ್ ಮಾತು ಸರ್, ನೀವು ಈ ಎಲ್ಲ ಹೋರಾಟ ಎಲ್ಲದನ್ನು ಒಂದು ಹಂತವನ್ನು ಮೀರಿದ್ಮೇಲೂ ಸಹ ನೀವು ಕೆಲವೊಬ್ರಿಗೆ ಇರೋಂತ ಅದು ತಪ್ಪು ಸರಿ ಅನ್ನೋ ಜ್ಞಾನಗಳಿಗೆ ನೀವು ಸ್ವಲ್ಪ ದಾರಿದೀಪ ಆಗ್ಲೇಬೇಕು ಸರ್. ನಮ್ಮಂತವ್ರಿಗೆ ನಾವು ಈ ದೇವ್ರನ್ನ ಕೇಳಿದ್ರೆ ಯಾವ ದೇವ್ರು ಏನು ಹೇಳಲ್ಲ ಸರ್, ಏನ್ ನಾನು ಇದ್ ಮಾಡ್ತಾ ಇದ್ದೀನಿ ಸರಿನಾ, ಇದು ತಪ್ಪ, ಇದರಿಂದ ನನಗೆ ಯೂಸ್ ಆಗತ್ತಾ, ನೆಗೆಟಿವ್ ಥಿಂಕಿಂಗ್ ಬಂದ್ರೆ ನಾನು ಹೆಂಗೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು, ಏನ್ ಮಾಡೋದು ಅಂತ ನಮಗ್ ಗೊತ್ತಾಗ್ತಾ ಇರಲ್ಲ ಸರ್. ನಿನಗೆ ಹೇಳಿದ ಈ ಕೆಲಸ ಮಾಡಿದ್ರೆ ಪ್ರಕೃತಿ ಏನು ಸುಮ್ ಸುಮ್ನೆ ನಿನ್ ಸೇವೆ ತಗೊಳ್ಳೋದಿಲ್ಲ, ನೀವು ಬೇಕಾದ್ರೆ ಮಾಡಿ ನೋಡು. ಪ್ರಕೃತಿಗೆ ನೀನು ಒಂದು ಅಕ್ಕಿ ಕಾಳು ಹಾಕಿದ್ರೆ, ಒಂದು ಬೇಳೆಕಾಳು ಹಾಕಿದ್ರೆ, ಒಂದು ಬೀಜ ಹಾಕಿದ್ರೆ, ಲಕ್ಷಾಂತರ ಬೀಜ ಕೊಡೋ ಪ್ರಕೃತಿ. ನೀನು ಒಂದು ಒಳ್ಳೇದು ಮಾಡಿದ್ರೆ ಸುಮ್ನೆ ಬಿಟ್ಬಿಡುತ್ತಾ ನಿನ್ನ, ನಿನ್ನನ್ನು ಆಟ ಆಡಿಸ್ಬಿಡುತ್ತೆ, ಸುಖದ ಸುಪ್ಪತ್ತಿಗೆ ಮೆರೆಸ್ಬಿಡುತ್ತೆ. ನೀನು ಪ್ರಕೃತಿನ ಕಾಪಾಡಕ್ ಶುರು ಮಾಡು, ನಿನಗೆ ಅದ್ರ ಫಲ ಸಿಗುತ್ತೆ, ನಿನ್ನ ದುಃಖ ಎಲ್ಲ ದೂರ ಓಡೋಗ್ಬಿಡುತ್ತೆ. ಧೈರ್ಯವಾಗಿರು. ಓಕೆ ಓಕೆ ಸರ್, ಓಕೆ ಸರ್, ಓಕೆ.